ಮೇನ್ ಥಿಯೇಟರ್ ಅಲ್ಲಿ ಬಂದು ನೋಡಕ್ಕೆ ಖುಷಿ ಆಗುತ್ತೆ ಅವಾಗ, ಯಾಕಂದ್ರೆ ಇಲ್ಲಿ ಒಂದು ಎನರ್ಜಿನೇ ಬೇರೆ, ಚೆನ್ನಾಗಿ ಸೇರ್ತಾರೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಜಮಾಲಿಗುಡ್ಡ ಒಂದು ಬೇರೆ ಥರದ ಸಿನಿಮಾ, ಫೀಲ್ ಗುಡ್ ಸಿನಿಮಾ, ಒಂದು ಎಮೋಷನಲ್ ಸಿನಿಮಾ. ಸೊ ನಾನು ಥಿಯೇಟ್ರಲ್ಲಿ ನಿನ್ನೆ ಒಂದು ಶೋ ನೋಡಿದ್ದೆ, ಇವತ್ತು ಒಂದು ಶೋ ನೋಡಿದ್ದೆ. ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ ಆಡಿಯನ್ಸ್ ಹೆಂಗೆ ತಗೋತಾರೆ ಏನು ಅಂತ. ತುಂಬ ಖುಷಿಯಾಗಿದ್ದಾರೆ, ಅದೊಂದು ತುಂಬಾ ಖುಷಿ. ಏ ಮಕ್ಳು ಚಂದ ಅಲ್ವಾ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚಂದ, ಅವ್ರು ಏನ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ, ಮುದ್ದ ಕಾಣುತ್ತೆ, ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಪ್ರಾಣಿಯ ಕೂಡ ಆ ಪಾತ್ರದಲ್ಲಿ ಒಂಥರ ಆ ಮಗು ಜೊತೆ ಮಗುವಾಗಿ ಆಕ್ಟ್ ಮಾಡಿರಂಗೆ. ಅದಕ್ಕಿಂತ ಜಾಸ್ತಿ ಅದಿತಿ ಬಂದ್ಮೇಲೆ ಪಿಕ್ಚರ್ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾರೆ ಎಲ್ಲರೂ ಜನ. ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವಿಸಿಲ್ ಹೊಡಿಸ್ಕೋತಾರೆ, ಸಖತ್ತಾಗಿ ಕಣ್ಣು ತುಂಬಿಸ್ತಾರೆ ಆಡಿಯನ್ಸ್ಗೆ. ನಂಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು, ಕೊನೆಯ ಸೀನ್ಗಳಲ್ಲಿ ಅದಿತಿ ಪರ್ಫಾರ್ಮೆನ್ಸು, ಮಯೂರಿ ಅವ್ರ ಪರ್ಫಾರ್ಮೆನ್ಸು, ಹೆಣ್ಮಕ್ಳೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಏನು ಎಲ್ಲ ನಮ್ಮ ನಿರ್ದೇಶಕರಿಗೆ ಕ್ರೆಡಿಟ್ ಕೊಡಬೇಕು, ಅವ್ರ ಕಲ್ಪನೆಗೆ ತಕ್ಕಂಗೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಕಲಾವಿದರು ಟೆಕ್ನಿಷಿಯನ್ಸ್ ಎಲ್ಲರೂ. ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಕಾಣ್ತಾ ಇದೆ. ಹಂಗೆ ಅಲ್ವಾ, ಯಾವಾಗ್ಲೂ ಹಂಗೆ ಇರುತ್ತೆ, ಎಲ್ರಿಗೂ ಒಳ್ಳೆಯವರಾಗಿರಕ್ ಆಗಲ್ಲ. ಕೆಲವೊಂದ್ಸರಿ ಕೆಲವು ಘಟನೆಗಳು, ಕೆಲವು ಸಿಚುವೇಶನ್ಗಳು ಬೇರೆ ಬೇರೆ ಥರ ಪ್ರಾಜೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಆ ಥರದ ಒಂದಿಷ್ಟು ಘಟನೆಗಳಲ್ಲಿ ಸಿಗಾಕೊಳ್ಳೋದು ಇಲ್ಲಿ ಇರೋ ಶಿವ. ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನನಗೆ ವೈಯಕ್ತಿಕವಾಗಿ ನನ್ನ ಸೀನ್ ಬಂದಾಗ ಇಷ್ಟೊಂದು ವಿಷಲ್ ಕೇಳಿದ್ದು ಫಸ್ಟ್ ಟೈಮ್. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ಪಾತ್ರ ತುಂಬಾ ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ, ಹಾಗೇನೆ ತುಂಬಾ ವೇರಿಯೇಷನ್ಸ್ ಇದೆ, ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದೆ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಆಕ್ಚುಲಿ ಎಮೋಷನಲ್ ಆಗಿದ್ದೀನಿ, ಜಾಸ್ತಿ ಮಾತು ಬರ್ತಾ ಇಲ್ಲ. ತುಂಬಾನೇ ಸ್ಪೆಷಲ್ ಅಂದ್ರೆ ಹೀರೋಯಿನ್ಸ್ಗೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಬೇಕಾಗಿರುತ್ತೆ. ಸೊ ಬಹುಶಃ ಇದು ಆ ಒಂದು ಸಾಲಿಗೆ ಸೇರುತ್ತೆ. ತುಂಬಾ ಜನಕ್ಕೆ ಇಷ್ಟ ಆಗಿದೆ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೌದು ಹೌದು, ಅಂದ್ರೆ ಪ್ರತಿಯೊಂದು ಹುಡುಗಿಗೂ ಅಥವಾ ಅಂದ್ರೆ ಒಂದ್ ವಯಸ್ಸಲ್ಲಿ ಎಲ್ರಿಗೂ ಆ ತರದ ಒಂದು ಸಂಗಾತಿ ಬೇಕು ಅಂತ ಅನ್ಸುತ್ತೆ. ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಆ ತರದ ಖಂಡಿತವಾಗ್ಲೂ ಫೀಲಿಂಗ್ ಬರುತ್ತೆ. ಅಂದ್ರೆ ಒಂದ್ ಹುಡುಗರಿಗೆ ರುಕ್ಕು ಇರ್ಬೇಕು ಅಂತ, ಹುಡುಗಿಯರಿಗೆ ಕೃಷ್ಣ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರ ಬದುಕಲ್ಲಿ. ತುಂಬಾ ಖುಷಿ ಆಗ್ತಿದೆ, ಎಮೋಷನಲ್ ಆಗಿದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೌದು, ತುಂಬಾ ವೇರಿಯೇಷನ್ಸ್ ಇದೆ ಲುಕ್ ಅಲ್ಲಿ. ಅದೇ ಒಂದ್ ಹುಡುಗಿ ಬದುಕಲ್ಲಿ ಒಂದೊಂದೊಂದೊಂದ್ ಘಟ್ಟದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಬಂದು ಹೋಗ್ತಾರೆ, ಒಂದೊಂದು ಘಟನೆಗಳು ನಡೆದು ಹೋಗುತ್ತೆ. ಆ ತರದ ಒಂದ್ ಸಿನಿಮಾ. ಅಂಡ್ ಎಸ್, ಪ್ರೀತಿಸಿದ್ರೆ ಇದೇ ರೀತಿ ಪ್ರೀತಿಸ್ಬೇಕು, ಇಲ್ಲ ಅಂದ್ರೆ ಪ್ರೀತಿಸಕ್ ಹೋಗ್ಬಾರ್ದು. ಹೌದು, ತುಂಬಾ ತುಂಬಾ ಎಮೋಷನಲ್ ಆಗಿದ್ರು ಅವರು ಕೂಡ. ತುಂಬಾ ಇಷ್ಟಪಟ್ರು ನನ್ನ ಪಾತ್ರನ, ಸಿನಿಮಾನ ತುಂಬಾನೇ ಇಷ್ಟಪಟ್ರು. ಕ್ಲೈಮ್ಯಾಕ್ಸ್, ಆಕ್ಚುಲಿ ಕ್ಲೈಮ್ಯಾಕ್ಸ್ ಇಡೀ ಫ್ಯಾಮಿಲಿ ತುಂಬಾ ಎಮೋಷನಲ್ ಆಗಿ ಹತ್ತಿದ್ದಾರೆ. ಪ್ಯೂರ್ ಲವ್ ಯಾವಾಗ್ಲೂ ನೋಡೋದಕ್ಕೆ ಇಷ್ಟ ಅನ್ಸುತ್ತೆ, ಮನ್ಸಿಗೆ ಹತ್ರ ಅನ್ಸುತ್ತೆ ನಿಜವಾದ ಪ್ರೀತಿ. ಸೊ ಅದೇ ಬೇಸ್ ಆಗಿರೋದ್ರಿಂದ ಸಿನಿಮಾ ತುಂಬಾ ಖುಷಿ ಅನ್ಸುತ್ತೆ. ನನಗೆ ಅದೇ ಹಲ್ ಸೀನ್ ಎಲ್ಲ ತುಂಬಾ ಎಮೋಷನಲ್ ಅನ್ಸುತ್ತೆ, ಆಮೇಲೆ ತುಂಬಾ ನ್ಯಾಚುರಲ್ ಅನ್ಸುತ್ತೆ. ಆಕ್ಟಿಂಗ್ ಅಂತ ನನಗೆ ಅನಿಸ್ಲಿಲ್ಲ, ಆ ಸೀನ್ ತುಂಬಾ ಇಷ್ಟ ಅನ್ಸುತ್ತೆ. ಅಯ್ಯೋ ಅಲ್ಲೋಗೋದ್ ಬೇಡ.
ಈಗಾಗ್ಲೇ ಒಂದು ಬ್ಯೂಟಿಫುಲ್ ಎಮೋಷನಲ್ ಮೂವಿ ಇದು. ನಾನು ಆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಒಂದು ಕೊನೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಅಳು ಬಂದ್ಬಿಡ್ತು. ಯಾಕಂದ್ರೆ ಇದು ಇದು ನೋಡ್ತಾ ಇರೋದು ನನ್ನ ಮೂರನೇ ಬಾರಿ ಒಂದು ಪ್ರೀಮಿಯರ್ ಶೋ. ಅದಕ್ಕಿಂತ ಮುಂಚೆ ನಮ್ಮ ಡೈರೆಕ್ಟರ್ ತೋರಿಸಿದ್ರು. ಅದಾದ್ಮೇಲೆ ಈ ಒಂದು ಥಿಯೇಟ್ರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ. ಇವಾಗ್ಲೂ ಕೂಡ ಅದೇ ಭಾವುಕತೆಯಿಂದ ಅದೇ ಕಣ್ಣೀರು ಹಾಕೊಂಡು ನಾನು ಹೊರಗೆ ಬಂದೆ. ಎಲ್ಲ ಒಂದ್ ಕಡೆ ನಮ್ದೇ ಆದಂತ ಒಂದು ಡ್ರೀಮ್ ಪ್ಲೇಸು, ನಮ್ದೇ ಆದಂತ ಒಂದು ಕನಸಿನ ಒಂದು ಲೋಕಕ್ಕೆ ಹೋಗಿ ಬಂದ್ವಿ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅದಿತಿ ಅಕ್ಕ, ಧನು ಅಣ್ಣ, ಮತ್ತೆ ಆ ಒಂದು ಆಕ್ಟಿಂಗು, ಆ ಒಂದು ಲವ್, ನಾವು ಗೆಸ್ಸೇ ಮಾಡೋಕ್ಕಾಗಲ್ಲ ಹಿಂಗೂ ಇರುತ್ತಾ ಅಂತ. ಒಂದು ಒಂದು ಕಡು ಬಡತನದಿಂದ ಹೋದಂತ ಒಂದು ಹುಡುಗಿ ಒಂದು ಲವ್ ಮಾಡಿ ಅದು ಅದು ಬೇರೆ ಥರನೇ ಒಂದು ಫೀಲ್ ಕೊಟ್ಬಿಡುತ್ತೆ. ದಯವಿಟ್ಟು ಒಂದು ಸಿನಿಮಾನ ಥಿಯೇಟ್ರ್ ಬಂದು ನೋಡಿ. ಇಂಥ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ನಾನು ನೋಡಿಲ್ಲ, ಮುಂದೆ ಕೇಳಿಲ್ಲ. ದಯವಿಟ್ಟು ಒಂದು ಸಿನಿಮಾನ ಗೆಲ್ಲಿಸ್ಬೇಕು. ಸೆಕೆಂಡ್ ಹಾಫ್ ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ ಹಂಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ, ಕಣ್ಣೀರು ಹಾಕ್ಬಿಡ್ತೀವಿ ಅಷ್ಟೇ. ಇದೆಲ್ಲ ನಮ್ಮ ಡೈರೆಕ್ಟರ್ ಮಾತಾಡ್ತೀವಿ. ಅಂದ್ರೆ ನಮ್ಗೆ ರೈಟರ್ ಆಗಿ ಬರೆಯುವಾಗ ಒಂದು ಇರುತ್ತೆ ಅಂದ್ರೆ ಇದನ್ನ ಸ್ಕ್ರೀನ್ ಮೇಲೆ ಅಚೀವ್ ಮಾಡೋಕ್ಕಾಗತ್ತ ಅಂತ. ಸೊ ಅದೇ ಟಾಸ್ಕ್, ಫಿಲಮ್ ಮೇಕಿಂಗ್ ನ ಟಾಸ್ಕೇ ಅದು. ಸೊ ಅದಾದ್ಮೇಲೆ ಅದು ಶೂಟ್ ಆದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ಸ್ ಮತ್ತೆ ಥಿಯೇಟರ್ ಬರೋದು, ಆ ಒಂದು ರೆಸ್ಪಾನ್ಸ್ ವೇಟ್ ಮಾಡ್ತಿರ್ತೀವಿ. ಜನ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಅದು ಎಮೋಷನಲ್ ಜರ್ನಿಗೆ ತುಂಬಾ ಖುಷಿ ಆಯ್ತು. ನನಗೆ ಜರ್ನಿ ಇಷ್ಟ ಬೇಸಿಕಲಿ, ಮತ್ತೆ ಮಲೆನಾಡು ಇಷ್ಟ ನನಗೆ. ದೌರ್ಬಲ್ಯ ಅಂದ್ರೆ ಬದುಕಿನಲ್ಲಿ ಮಲೆನಾಡೆ. ಸೊ ಹಾಗಾಗಿ ಅದು ಇರುತ್ತೆ. ಹಾ ಹೌದು, ಅಂದ್ರೆ ನಾನು ಸ್ವಲ್ಪ ಲಿಟ್ರೇಚರ್ ಓದ್ಕೊಂಡಿದ್ರೆ ನಂಗೆ ಪೊಯೆಟಿಕ್ ಆಗಿ ಬರೆಯೋ ತುಂಬ ಇಷ್ಟ ಪಂಚ್ಗಿಂತ. ಅಂದ್ರೆ ಸಾಂಗ್ ಕಂಪೋಸಿಷನ್ ಅಲ್ಲಿ ಸಿ ಶಾರ್ಪ್ ಎಸ್ ಮೇಜರ್ ಅಂತ ಹೇಳ್ತೀವಿ ಟೆಂಪೋಗೆ. ಸೊ ಅದ್ರಲ್ಲಿ ನಿಮ್ಗೆ ಮೆಲಡಿ ಸಾಂಗ್ಸ್ ಗಳಂತ, ಎವರ್ಗ್ರೀನ್ ಸಾಂಗ್ ಗಳಂತ. ಹಾಗೆ ಟೆಂಪೋ ಸ್ಲೋ ಇರೋಂತ ಅಂದ್ರೆ ಕಂಪೋಸಿಷನ್ ಅಲ್ಲಿ ಲಾಲಿತ್ಯ ಸ್ಲೋ ಇರುವಂತದ್ದು, ಅದು ಯಾವಾಗ್ಲೂ ಕನೆಕ್ಟ್ ಆಗುತ್ತೆ ನಿಧಾನಕ್ಕೆ ಅನ್ನೋ ನಂಬಿಕೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.